ಏಳಿಗೆನ ಶ್ರೇಯಸ್ಸನ್ನು ಯಾವಾಗ ನೋಡಬೇಕಪ್ಪ ಅಂದರೆ ದೊಡ್ಡವರು ಹೇಳೋದು ಸತ್ ಮೇಲೆ ನೋಡಿ ಅಂತ ಹೇಳ್ತಾರೆ. ಹಾಗೆ ಇವತ್ತು ಪುನೀತು ಇಡೀ ಕನ್ನಡ ನಾಡಿನ ಜನಮನಸ್ಸಿನ ಕಣ್ಣಾಗಿದೆ ಅಂತ ಹೇಳೋಕ್ಕೆ ನನಗೆ ಖುಷಿಯಾಗುತ್ತೆ. ಇವತ್ತು ಅವನು ಸ್ವರ್ಗಸ್ಥನಾಗಿ 2 ವರ್ಷ ಆಯಿತು. 2ನೇ ವರ್ಷದ ಒಂದು ಪುಣ್ಯ ತಿಥಿ ಕಾರ್ಯಕ್ರಮ ಮಾಡ್ತೇವೆ. ಈ ಕಾರ್ಯಕ್ರಮ ನೋಡಲಿಕ್ಕೆ ನಾವು ನೀವು ಬಂದಿದ್ದೀವಿ, ನಾವು ಬದುಕಿದ್ದೀವಿ. ಯಾಕೆಂದರೆ ನಾವು ಯಾಕೆ ಬದುಕಿರ್ಬೇಕು, ಅವನು ಬದುಕಿದ್ರೆ ಇನ್ನೂ ಕೂಡ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದ, ಒಳ್ಳೊಳ್ಳೆ ಸಿನಿಮಾ ಮಾಡ್ತಾ ಇದ್ದ, ನಿಮ್ಮಗಳ ಮನಸ್ಸನ್ನು ಗೆಲ್ತಾ ಇದ್ದ. ಭಗವಂತ ಯಾಕೋ ಅದಿಷ್ಟ ಆಗಲಿಲ್ಲ ಅಂತ ಕಾಣುತ್ತೆ ಅವನಿಗೆ. ಈಗ ನಿಮ್ಗೆ ನಾವೆಲ್ಲ ಹೇಳ್ತಾ ಇದ್ದೆ, ಕಾಡಿಗೆ ಹೋಗ್ತೀವಿ, ಕಾಡಿಗೆ ಹೋದಾಗ ಏನು ಮಾಡ್ತೀವಿ, ಒಳ್ಳೆ ಮರು ಕೊಡ್ಲಿ ಆಗ್ತೀವಿ ಅಲ್ವಾ. ಆ ರೀತಿ ಭಗವಂತ ಏನು ಮಾಡಿಬಿಟ್ಟೆ, ಏ ನೀನು ಯಾಕೋ ಇಷ್ಟು ಮಟ್ಟ ಬೆಳೀತಾ ಇದೀಯಾ, ಜನ ನನ್ನ ಮರ್ತು ಬಿಡ್ತಾರೆ ಅಂತ ಹೇಳಿ ಅವ್ನು ಕರ್ಕೊಂಡು ಆತನ ಅಂದ್ಕೊಂಡಿದ್ದೆ. ಯಾಕೆಂದರೆ ಇವತ್ತಿನ ಬೆಳಗಿನಿಂದ 5 ಗಂಟೆಯಿಂದ ನೋಡ್ತಾ ಇದ್ದೀನಿ, ಈ ಜನಸಾಗರ ಬಂದು ಅವನಿಗೆ ಗೌರವನ ಕೊಡ್ತಾ ಇದ್ದಾರೆ. ಈ ಭಾಗಿ ಯಾರಿಗುಂಟು ಯಾರಿಗಿಲ್ಲ ಹೇಳಿ ನೋಡಿ. ಇವತ್ತೆಲ್ಲ ಕುಟುಂಬದವರೆಲ್ಲರೂ ಸೇರಿ ಎಲ್ಲರೂ ಬಂದು ಅಪ್ಪುಗೆ ಒಂದು ನಮನ ಸಲ್ಲಿಸಿದ್ದಾರೆ. ನಾವು ನೀವೆಲ್ಲ ಬಂದಿದ್ದೀವಿ, ಈ ಜನಸಾಗರ ನೋಡಿ, ಒಬ್ಬರ ಇಬ್ಬರ ಯಾಕೆ ಹಿಂಗೆ ಬರ್ತಾ ಇದ್ದಾರೆ, ಯಾಕೆ ಇಲ್ಲಿ ಹೋಗ್ತಾ ಇದ್ದಾರೆ. ಮೊನ್ನೆ ಯಾರನ್ನೋ ಕೇಳಿದೆ, ಏನಪ್ಪ ಇದು ಯಾಕಪ್ಪ, ಏನಿಲ್ಲ ಸಾರ್, ಅಪ್ಪು ನಮ್ಮನೆ ಮಗ ಸಾರ್, ನಮ್ಮನೆ ಮಗ ಕಳ್ಕೊಂಬಿಟ್ವಿ ಸಾರ್. ಈ ರೀತಿ ಕರ್ನಾಟಕದ ಪ್ರತಿಯೊಬ್ಬ ಮನೆಯ ಮಗನಾಗಿದ್ದಂಥ ಅಪ್ಪು ಇವತ್ತು ನಮ್ಮ ಮುಂದೆ ಇಲ್ಲ. ಇವತ್ತು 2ನೇ ವರ್ಷ ಆ ಕಾರ್ಯಕ್ರಮ ಮಾಡಲಿಕ್ಕೆ ನಾವು ನೀವೆಲ್ಲ ಸೇರ್ಕೊಂಡಿದ್ದೀವಿ, ನೋಡ್ತಾ ಇದ್ದೀವಿ. ಈ ಜನಸಾಗರ ನೋಡಿದಾಗ ಎಲ್ಲೋ ನಮ್ಮ ಅಪ್ಪ ಕಾಣ್ತಾನ, ಎಲ್ಲೋ ಕಾಣ್ತಾನ ಅಂತೇಳಿ ಹುಡುಕ್ತಾ ಇದ್ದೀವಿ. ಯಾಕೆಂದರೆ ಅವ್ನು ಎಲ್ಲರ ಕಣ್ಮಣಿಯಾಗಿದ್ದ, ಒಬ್ಬರಲ್ಲ ಮನೆ ಮಗ ಅಂತ ಅಲ್ಲ ಹೇಳ್ತಾರೆ, ಇದೇ ಕರ್ನಾಟಕದ ಕರ್ನಾಟಕ ಜನತೆಯ ಮನೆ ಮಗನಾಗಿದ್ದ. ಅದಕ್ಕೋಸ್ಕರ ಇವತ್ತು ಈ ಮಟ್ಟದಲ್ಲಿ ಈ ಜನ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಯಾರಿಗುಂಟು ಈ ಭಾಗ್ಯ ಯಾರಿಗೆಲ್ಲ ಹೇಳಿ ಅಲ್ವಾ. ಅದರಿಂದ ನಾನು ಹೆಚ್ಚಿಗೆ ಹೇಳೋಕ್ಕಾಗಲ್ಲ, ನನಗೆ ಮಾತುಗಳು ತಡೆದು ಬರ್ತಾಯಿದೆ. ಅವನು ಅಪ್ಪು ಅಂತ ಹೇಳಿ ಪುನೀತ್ ಅಂತ ಹೇಳಿ ನಾವೆಲ್ಲ ಪುನೀತಾಗ ಅಪ್ಪುದ್ಲೇ ಕರಿತೀವಿ, ಪುನೀತ್ ರಾಜ್ ಅಂತ ನಾವು ಕರಿತಿರಲಿಲ್ಲ. ಅಪ್ಪು ಬರಲಿ ಅವನಿಂದ ನಾನು ಕಾಯ್ತಾ ಇದ್ದೀನಿ. ಅವನು ಹೇಳಿದ್ದ, ಭಾನುವಾರ ನಿಮ್ಮ ಮನೆಗೆ ಬರ್ತೀನಿ, ಊಟಕ್ಕೆ ಬರ್ತೀನಿ ಮಮ್ಮ, ನಿನ್ನ ಬರ್ತ್ಡೇ ಇದೆ 17 ತಾರೀಕು ಆಯಿತು, 17 ತಾರೀಕು 19 ಬರ್ತೀನಿ ಊಟಕ್ಕೆ ಅಂತ. 19 ಎಲ್ಲಿ ಬರ್ತಾನೆ ಅವರು, ಭಾನುವಾರ ಬದಲಾಗಿ ಶುಕ್ರವಾರನೇ ಹೊರಟೋಗ್ಬಿಟ್ಟ, ನಮ್ಮನ್ನೆಲ್ಲ ಬಿಟ್ಟು ಹೊರಟೋಗ್ಬಿಟ್ಟ, ನಿಮ್ಮನ್ನೆಲ್ಲ ಬಿಟ್ಟು ಹೊರಟೋಗಿದೆ ಅಂತ. ಎಲ್ಲೋ ಇದ್ದಾನೆ ಅಂತ ನಾನು ಅನ್ಕೋತಾ ಇದ್ದೀನಿ. ಭಗವಂತ ಅವನ ಆತ್ಮಕ್ಕೆ ಶಾಂತಿ ಸಿಗಲಿ, ಅವನ ಹೆಂಡತಿ ಅಶ್ವಿನಿಗೆ, ಇಬ್ಬರು ಹೆಣ್ಮಕ್ಳಿಗೆ ಈ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಆ ಪಾಂಡುರಂಗ ನೀಡಲಿ ಅಂತೇಳಿ ನಾನು ನಿಮ್ಮಲ್ಲಿ ಕೇಳ್ಕೊತೇನೆ. ನಮಸ್ಕಾರ, ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್.